इन टीम इंडिया दा यूसुफ पठान अंत कण मुंदे बरोदु होडी बडी आट आद्रे यूसुफ पठान मत्तोंदु हॉबी अदु पक्षी प्रिय अन्नुवंतद्दु यारिगू कूड अष्टु मटिगे गोत्तिरल्ल अंत अन्सुत्ते याकंद्रे यूसुफ पठान तम्म मनेयल्लि कुरि कोळि हीगे साकष्टु प्राणिगळन्न कूड ಸಾಕಿದರೆ ಅಷ್ಟೇ ಅಲ್ಲ ಪಕ್ಷಿಗಳನ್ನ ಕೂಡ ಅವರು ತಮ್ಮ ಮನೆಯಲ್ಲಿ ಸಾಕಷ್ಟು ಸಾಕಿದರೆ ಸದ್ಯ ಬೆಂಗಳೂರಿನಲ್ಲಿ ಇರುವಂತಹ ಯೂಸುಫ್ ಪಠಾಣ ತಮ್ಮ ಪಕ್ಷಿ ಪ್ರೀತಿಯನ್ನ ಇಲ್ಲೂ ಕೂಡ ತೋರ್ಪಡಿಸಿದ್ದಾರೆ ನಗರದ ಇನ್ಫೆಂಟ್ರಿ ರಸ್ತೆಯ ವೆಟ್ ಪೆಟ್ಸ್ ಪಕ್ಷಿ ಮಾರಾಟ ಕೇಂದ್ರಕ್ಕೆ ಇವತ್ತು ಭೇಟಿಯನ್ನ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಸುಮಾರು 75,000 ರೂಪಾಯಿ ಮೌಲ್ಯದ ಎರಡು ಆಫ್ರಿಕನ್ ಗಿಳಿಗಳನ್ನು ಅವರು ಖರೀದಿ ಮಾಡಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿ ನಾವು ಪ್ರತಿನಿಧಿ ಗಂಗಾಧರ್ ನೀಡ್ತಾರೆ ಗಂಗಾಧರ್ ಯೂಸುಫ್ ಪಠಾಣ ಹೊಡಿಬಡಿ ಆಟಗಾರ ನಿರ್ದಯಿ ಬೌಲರ್ ಗಳನ್ನು ನೋಡಿದ್ರೆ ಸಾಕು ಕೊಚಾಕಣ ಅನ್ನುವಂತ ಒಂದು ಮನಸ್ಥಿತಿಗೆ ಬಂದಿರ್ತಾರೆ ಯೂಸುಫ್ ಪಠಾಣ ಆದ್ರೆ ನಿಜಕ್ಕೂ ಅವರ ಪಕ್ಷಿ ಪ್ರೀತಿಯನ್ನು ನೋಡಿದ್ರೆ ಒಬ್ಬ ಡಿಫರೆಂಟ್ ಪಠಾಣ ಇಲ್ಲಿ ಕಂಡು ಬರ್ತಾ ಇದ್ದಾನೆ ಅಂತ ಅನ್ಸುತ್ತೆ ಏನ್ ಹೇಳ್ತೀರಾ ಗಂಗಾಧರ್ ಖಂಡಿತ ರಹಮಾನ್ ಏನಂದ್ರೆ ನಾವು ಆನ್ ಫೀಲ್ಡ್ ನಲ್ಲಿ ಯೂಸುಫ್ ಪಠಾಣ್ ಬ್ಯಾಟಿಂಗ್ ಅಪರವನ್ನು ನೋಡಿದಿರಿ ಅಂದ್ರೆ ಬೌಲರ್ ಗಳನ್ನು ಯಾವ ರೀತಿ ದಂಡಿಸ್ತಾರೆ ಯೂಸುಫ್ ಪಠಾಣ್ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತು ಆದ್ರೆ ಆಫ್ ಫೀಲ್ಡ್ ನಲ್ಲಿ ಯೂಸುಫ್ ಪಠಾಣ್ ಅವರ ವ್ಯಕ್ತಿತ್ವನೇ ಬೇರೆ ಅಂತ ಹೇಳಬೇಕು ಯಾಕಂದ್ರೆ ಯೂಸುಫ್ ಪಠಾಣ್ ಏನು ನೋಡೋದಕ್ಕೆ ಸೀದಾ ಸಾದ ವ್ಯಕ್ತಿ ಆದರೂ ಕೂಡ ಅವರು ಒಂದು ರೀತಿ ಶಾಂತಿ ಸ್ವಭಾವದ ವ್ಯಕ್ತಿ ಸೋ ಹೀಗಾಗಿ ಆಫ್ ಫೀಲ್ಡ್ ನಲ್ಲಿ ಯೂಸುಫ್ ಪಠಾಣ್ ಒಂದು ಸಾಕಷ್ಟು ಒಂದು ಅಭ್ಯಾಸಗಳನ್ನು ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ಅವರಿಗೆ ಪಕ್ಷಿ ಪ್ರೀತಿ ಇರಬಹುದು ಅಥವಾ ಮನೆಯಲ್ಲಿ ಇತರೆ ಪ್ರಾಣಿಗಳನ್ನ ಸಾಕೋದಿರಬಹುದು ಸೋ ಇಂತಹ ಒಂದು ಪಕ್ಷಿ ಆಗಿರಬಹುದು ಅಥವಾ ಪ್ರಾಣಿ ಪ್ರೀತಿಗಳು ಆಗಿರಬಹುದು ಸೋ ಈ ಮೊರೆ ಹೋಗುವ ಮೂಲಕ ಯೂಸುಫ್ ಪಠಾಣ್ ತಾನು ಕೂಡ ಒಂದು ಪಕ್ಷಿ ಮತ್ತು ಪ್ರಾಣಿ ಪ್ರಿಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಇದಕ್ಕೆ ಉದಾಹರಣೆ ಅಂದ್ರೆ ಏನು ನಿನ್ನೆಯಷ್ಟೇ ಯೂಸುಫ್ ಪಠಾಣ್ ಅವರು ಏನು ಬೆಂಗಳೂರಿನ ಇನ್ಫೆಂಟ್ರಿ ರಸ್ತೆಯಲ್ಲಿ ವೆಟ್ ಪೆಟ್ಸ್ ಅನ್ನೋ ಒಂದು ಪಕ್ಷಿ ಶಾಪ್ಗೆ ಒಂದು ಭೇಟಿ ನೀಡಿದ್ರು ಅಲ್ಲಿ ಸುಮಾರು ವಿವಿಧ ಬಗೆಯ ಪಕ್ಷಿಗಳನ್ನ ಯೂಸುಫ್ ಪಠಾಣ್ ಅವರು ನೋಡಿದ್ರು ಜೊತೆಗೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಯೂಸುಫ್ ಪಠಾಣ್ ಅವರು ಏನೋ ಒಂದು ಆ ಪಕ್ಷಿಗಳ ಜೊತೆ ಕಾಲ ಕಳೆದ್ರು ಜೊತೆಗೆ ಅಂದ್ರೆ ಯೂಸುಫ್ ಪಠಾಣ್ ಅವರ ಇನ್ನೊಂದು ವ್ಯಕ್ತಿತ್ವ ಹೇಳ್ಬೇಕಂದ್ರೆ ಯೂಸುಫ್ ಪಠಾಣ್ ಅವರು ಏನು ಯಾವುದೇ ಪಕ್ಷಿಯನ್ನು ನೋಡಿದ್ರು ಸಹ ಅದು ಇಂಥ ಬ್ರೀಡ್ ಅಥವಾ ಇಂತಹದ್ದೇ ಒಂದು ಪಕ್ಷಿ ಅಂತ ಹೇಳ್ಬಿಡ್ತಾರೆ ಅಂದ್ರೆ ಅಷ್ಟೊಂದು ನಾಲೆಜ್ ಇದೆ ಯೂಸುಫ್ ಪಠಾಣ್ ಅವರಿಗೆ ಸೊ ಹೀಗಾಗಿ ಏನು ನಿನ್ನೆ ಕೂಡ ಏನು ವೆಟ್ ಪೆಟ್ಸ್ ಅನ್ನೋ ಒಂದು ಶಾಪ್ ನಲ್ಲಿ ಅವರು ಕೂಡ ಏನು ಆಫ್ರಿಕನ್ ಬ್ರೀಡ್ ನ ಪ್ಯಾರೆಟ್ ಅನ್ನು ಕೂಡ ಖರೀದಿ ಮಾಡಿದ್ರು ಅದು ಸುಮಾರು 75,000 ರೂಪಾಯಿ ಬೆಲೆ ಬಾಳುವಂತಹ ಈ ಒಂದು ಆಫ್ರಿಕನ್ ಬ್ರೀಡ್ ಪ್ಯಾರೆಟ್ ಅನ್ನು ಖರೀದಿಸಿದ್ರು ಜೊತೆಗೆ ಏನಂದ್ರೆ ಇನ್ನಷ್ಟು ಒಂದು ಪಕ್ಷಿಗಳನ್ನು ಕೂಡ ಅವರು ಖರೀದಿಸೋದಕ್ಕೆ ಮುಂದಾದ್ರು ಆದ್ರೆ ಅವರಿಗೆ ಹೆಚ್ಚು ಸಮಯ ಇಲ್ಲದೆ ಇರೋದ್ರಿಂದ ಅವರು ಕೇವಲ ಎರಡೆರಡು ಪಕ್ಷಿಗಳನ್ನು ಮಾತ್ರ ಖರೀದಿಸಿದ್ರು ಅಂದ್ರೆ ಈಗಾಗಲೇ ಅವರು ಸಾಕಷ್ಟು ಒಂದು ಪಕ್ಷಿಗಳನ್ನ ಕೂಡ ಅವ್ರ ಮನೆಯಲ್ಲಿ ಸಾಕಿದ್ದಾರೆ ಜೊತೆಗೆ ಏನಂದ್ರೆ ಹಿಂದೆ ಕೂಡ ಈ ಹಿಂದೆ ಕೂಡ ಏನು ಯೂಸುಫ್ ಪಠಾಣ್ ಅವರ ಸಹೋದರ ಇರ್ಫಾನ್ ಪಠಾಣ್ ಕೂಡ ಬೆಂಗಳೂರಿಗೆ ಬಂದಿದ್ರು ಅವರು ಕೂಡ ಇದೇ ಒಂದು ವೆಟ್ ಪೆಟ್ಸ್ ಅನ್ನೋ ಒಂದು ಪಕ್ಷಿ ಶಾಪ್ಗೆ ಭೇಟಿ ನೀಡಿದ್ರು ಅವರು ಕೂಡ ಕೆಲವೊಂದು ಪಕ್ಷಿಗಳನ್ನ ಖರೀದಿಸಿದ್ರು ಆದ್ರೆ ಯೂಸುಫ್ ಪಠಾಣ್ ಅವರು ಇವತ್ತು ಕೂಡ ಏನೊಂದು ಎರಡು ಆಫ್ರಿಕನ್ ಪ್ಯಾರೆಟ್ಸ್ ಅನ್ನ ಖರೀದಿಸುವ ಮೂಲಕ ತಮ್ಮ ಪಕ್ಷಿ ಪ್ರೀತಿಯನ್ನು ಮೆರೆದಿದ್ದಾರೆ ರೆಹಮಾನ್ ಅಂದ್ರೆ ಗಂಗಾಧರ್ ಈಗ ಈ ಎಲ್ಲ ಪಕ್ಷಿ ಪ್ರೀತಿ ಪ್ರಾಣಿ ಪ್ರೀತಿಯನ್ನ ನೋಡಿದ್ರೆ ಯೂಸುಫ್ ಪಠಾಣ್ ನಿಜಕ್ಕೂ ತುಂಬಾ ಮೃದು ವ್ಯಕ್ತಿತ್ವದ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಅನ್ಸುತ್ತೆ ಖಂಡಿತ ರಹಮಾನ್ ಏನಂದ್ರೆ ನಾವು ಕೇವಲ ಯೂಸುಫ್ ಪಠಾಣ್ ಅವರು ಏನು ಬ್ಯಾಟಿಂಗ್ ಮಾಡುವಾಗ ಮಾತ್ರ ಅವರ ಆಕ್ರಮಣಕಾರಿ ಆಗಿರ್ಬೋದು ಅಥವಾ ಅವರ ಏನೋ ಒಂದು ಅವರ ವ್ಯಕ್ತಿತ್ವವನ್ನು ನೋಡಿರ್ಬೇಕು ಆದ್ರೆ ಆಫ್ ಫೀಲ್ಡ್ ನಲ್ಲಿ ನಿಜಕ್ಕೂ ಹೇಳ್ಬೇಕಂದ್ರೆ ಯೂಸುಫ್ ಪಠಾಣ್ ಅವರು ಏನು ಸೀದಾ ಸಾದ ವ್ಯಕ್ತಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಅವ್ರು ಏನಂದ್ರೆ ಡೌನ್ ಟು ಅರ್ತ್ ಅನ್ನೋ ಒಂದು ರೀತಿ ಅದ ವ್ಯಕ್ತಿ ಅವರು ಯಾಕಂದ್ರೆ ಎಲ್ರ ಜೊತೆ ಕೂಡ ಯೂಸುಫ್ ಪಠಾಣ್ ಅವರು ಏನೊಂದು ಯಾವುದೇ ಒಂದು ಮುಜುಗರ ಇಲ್ಲದೆ ತಾನು ಒಂದು ದೊಡ್ಡ ಸ್ಟಾರ್ ಅನ್ನೋದು ಮರೆತು ಕೂಡ ಬೆರೀತಾರೆ ಸೊ ಹೀಗಾಗಿ ಯೂಸುಫ್ ಪಠಾಣ್ ಅವರ ವ್ಯಕ್ತಿತ್ವದ ಬಗ್ಗೆ ಏನು ಹೇಳೋದಕ್ಕೆ ಸಾಕಾಗಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ಯೂಸುಫ್ ಪಠಾಣ್ ಅವರು ನಾವು ಕೇವಲ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಏನು ಯೂಸುಫ್ ಪಠಾಣ್ ಅವರು ಕೇವಲ ಏನು ಆನ್ ಫೀಲ್ಡ್ ನಲ್ಲಿ ಮಾತ್ರ ಅವರು ಹೆಸರು ಮಾಡಿದ್ರು ಅಂದ್ರೆ ಆಫ್ ಫೀಲ್ಡ್ ನಲ್ಲಿ ಕೂಡ ಯೂಸುಫ್ ಪಠಾಣ್ ಅವರಿಗೆ ಸಾಕಷ್ಟು ಒಂದು ಅಭಿಮಾನಿಗಳ ದಂಡ ಇದೆ ಜೊತೆಗೆ ಇಂತಹ ಒಂದು ಪ್ರಾಣಿ ಆಗಿರ್ಬೋದು ಅಥವಾ ಪಕ್ಷಿ ಪ್ರೀತಿಗಳನ್ನ ನೋಡಿದ್ರೆ ಯೂಸುಫ್ ಪಠಾಣ್ ಅವರು ಎಂಥ ವ್ಯಕ್ತಿ ಅನ್ನೋದನ್ನ ಗೊತ್ತಾಗುತ್ತೆ ರೆಹಮಾನ್ ನಿಜ ಗಂಗಾಧರ್ ಎಷ್ಟು ಮೃದು ಸ್ವಭಾವದ ವ್ಯಕ್ತಿ ಯೂಸುಫ್ ಪಠಾಣ್ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗುತ್ತೆ ಧನ್ಯವಾದ ಗಂಗಾಧರ್ ತಮ್ಮ ಎಲ್ಲ ಮಾಹಿತಿಗಾಗಿ ಯೂಸುಫ್ ಪಠಾಣ್ ಈಗಾಗಲೇ ತಮ್ಮ ಮನೆಯಲ್ಲಿ ಹಲವಾರು ಪ್ರಾಣಿಗಳನ್ನ ಕುರಿ ಕೋಳಿ ಪಕ್ಷಿಗಳನ್ನು ಕೂಡ ಸಾಕಿದ್ದಾರೆ ಅಂದ್ರೆ ಅಷ್ಟೊಂದು ಪ್ರೀತಿ ಪ್ರಾಣಿ ಪಕ್ಷಿಗಳನ್ನ ಕಂಡ್ರೆ ಯೂಸುಫ್ ಪಠಾಣ್ ಅವರಿಗೆ ಮೈದಾನದ ಒಳಗೆ ಬ್ಯಾಟ್ ಸಿಕ್ಕಿರೋದೆ ಬೌಲರ್ ಗಳನ್ನ ದಂಡಿಸೋದಕ್ಕೆ ಅನ್ನುವಂತ ರೀತಿಯಲ್ಲಿ ಹೊಡಿಬಡಿ ಆಟಕ್ಕೆ ಮುಂದಾಗುವಂತಹ ಯೂಸುಫ್ ಪಠಾಣ್ ಅದೇ ಆಫ್ ಫೀಲ್ಡ್ ಅವರನ್ನ ನೋಡಿದ್ರೆ ನಿಜಕ್ಕೂ ಒಬ್ಬ ಡಿಫ್ರೆಂಟ್ ವ್ಯಕ್ತಿ ಯೂಸುಫ್ ಪಠಾಣ್ ಅಲ್ಲಿ ಕಂಡು ಬರುತ್ತೆ ಯಾಕಂದ್ರೆ ಯೂಸುಫ್ ಪಠಾಣ್ ಅಂದ್ರೆ ಸಾಕು ಎಲ್ರಿಗೂ ಕೂಡ ಮನಸ್ಸಿಗೆ ಬರೋದು ಓ ಏನ್ ಇಷ್ಟೊಂದು ಸರಿಯಾಗಿ ಹೊಡಿತಾರೆ ಅಂದ್ರೆ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ಸ್ವಲ್ಪ ಗಟ್ಟಿ ಸ್ವಭಾವದರಾಗಿರ್ಬೋದು ಅನ್ನುವಂಥದ್ದನ್ನ ಬಹುಶಃ ಎಲ್ಲರೂ ಊಹಿಸ್ತಾರೆ ಆದ್ರೆ ಅಷ್ಟೇ ಮೃದು ಸ್ವಭಾವದ ವ್ಯಕ್ತಿ ಯೂಸುಫ್ ಪಠಾಣ್ ಇವತ್ತು ಕೂಡ ಬೆಂಗಳೂರಿನಲ್ಲಿ ವೆಟ್ ಪೆಟ್ಸ್ ಅನ್ನುವಂಥ ಒಂದು ಪಕ್ಷಿ ಮಾರಾಟ ಕೇಂದ್ರಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿಂದ ಎರಡು ಆಫ್ರಿಕನ್ ಗಿಳಿಗಳನ್ನ ಅವರು ಖರೀದಿಸಿದ್ದಾರೆ ಅವರ ಒಂದು
ಹಾಬಿ ಇದು ಪಕ್ಷಿ ಪ್ರೀತಿ ಯಾವಾಗಲೂ ಕೂಡ ಯಾವುದೇ ಸ್ಥಳಗಳಿಗೂ ಹೋದ್ರೆ ಅಲ್ಲಿಂದ ಪ್ರಾಣಿ ಪಕ್ಷಿಗಳನ್ನು ಖರೀದಿ ಮಾಡುವಂಥದ್ದು ಅದನ್ನು ತಮ್ಮ ಮನೆಯಲ್ಲಿ ಅಷ್ಟೇ ಲಾಲನೆ ಪಾಲನೆಯಿಂದ ಕಾಳಜಿಯಿಂದ ಸಾಕುವಂಥ ಒಂದು ಹವ್ಯಾಸವನ್ನು ಯೂಸುಫ್ ಪಠಾಣ್ ಬೆಳೆಸ್ಕೊಂಡಿದ್ದಾರೆ बात कर रहा है। नहीं 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 न